ಬಹಳ ಸ್ಥಾಪಿತ ಹಿತಾಸಕ್ತಿಗಳು, ಪುರುಷ ಪ್ರಧಾನ ಮನಸ್ಥಿತಿಗಳು, ಅಸಮಾನತೆಯ ಮನಸ್ಥಿತಿಗಳು, ನೈತಿಕತೆಯ ಕೊರತೆಯ ಮನಸ್ಥಿತಿಗಳು, ಬಹಳ ಲೇವಡಿ ಮಾಡಿ, ಬಾಯಿ ಬಂದಂಗೆ ಮಾತಾಡಿ, ಬಹಳ ವ್ಯಂಗ್ಯವಾಗಿ ಮಾತಾಡಿ ಹೀಯಾಳಿಸಿದರೆ ನಮ್ಮ ಹೋರಾಟ ನಮಗೆ. ಎಷ್ಟೋ ತಲೆಮಾರುಗಳಿಂದ ಮಹಿಳೆಯರು ಅವರ ದೇಹದ ಮೇಲೆ, ಅವರ ಮನಸ್ಸುಗಳ ಮೇಲೆ, ಅವರ ಮಾನವ ಘನತೆ ಮೇಲೆ ನೇರ ದಾಳಿ ಆಗಿರೋದು ಈ ಚಿತ್ರರಂಗದ ಇತಿಹಾಸ. ಇದೇ ಅಲ್ಲ ಎಲ್ಲಾ ಚಿತ್ರರಂಗದ ಬೆಂಗಳೂರು. ಇದನ್ನ ನಿಮಗೆ ಹೀಯಾಳಿಸಬೇಕು ಅಂತ ಮನಸ್ಸಿದ್ರೆ ಅದೆಂತ ಕ್ರೂರ ಮನಸ್ಥಿತಿ, ಅದೇನ ಎಂತ ವಿಕೃತ ಮನಸ್ಥಿತಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಮಗೆ ಒಬ್ಬರು ಮಾತಾಡಿದಾಗ ಅವರ ಮನಸ್ಸಿನೇನಿದೆ, ಅವರ ತಲೆಯಲ್ಲಿ ಏನಿದೆ, ಅವರ ಅಂತರಾಳಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗತ್ತೆ. March 2017 ನವಲ ಕನ್ನಡ ಚಿತ್ರರಂಗದ ಸಮಾನ ಮನಸ್ಕರು ಸೇರಿ ನಾವೊಂದು ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ ಫೈರ್ ಅನ್ನೋ ಸಂಸ್ಥೆ ಶುರು ಮಾಡಿದ್ವಿ. ಫೈರಿನ ಉದ್ದೇಶ ಏನಿದೆ ಅಂದ್ರೆ, ನಾವೊಂದು ಆರೋಗ್ಯಕರವಾದ, ಸಮಸಮವಾದ ಮತ್ತೆ ಉತ್ತಮವಾದ ಕನ್ನಡ ಚಿತ್ರರಂಗನ ರೂಪಿಸಬೇಕು ಅಂತ. ಅದೇ ನಿಟ್ಟಿನಲ್ಲಿ ಒಂದು ವಾರದ ಹಿಂದೆ ನಾವೆಲ್ಲ 153 ಸೈನಿಕರ ಜೊತೆ ಫೈರ್ ಒಂದು ಬಹಿರಂಗ ಪತ್ರ ಬಿಡುಗಡೆ ಮಾಡಿದೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ್ನು ಕೂಡ ಒಂದು ಬೇಡಿಕೆ ಇಟ್ಕೊಂಡು ನಾವು ಭೇಟಿ ಮಾಡಿದ್ವಿ. ನಮ್ಮ ಬೇಡಿಕೆ ಏನು ಅಂದ್ರೆ, ಹೇಗೆ ಕೇರಳ ಸರ್ಕಾರ ಅವರ ಚಿತ್ರರಂಗದ ಒಳಿತಿಗಾಗಿ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಅಂತ ಸ್ಯಾಂಕ್ಷನ್ ಮಾಡಿದೆಯೋ, ಅದೇ ನಿಟ್ಟಿನಲ್ಲಿ ನಮಗೆ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗದ ಒಳಿತಿಗಾಗಿ ನಮಗೂ ಕೂಡ ಒಂದು ನಿವೃತ್ತ ನ್ಯಾಯಾಧೀಶರ ಮುಖಾಂತರ, ಯಾರು ಲಿಂಗ ಸಮಾನತೆ ಲಿಂಗ ನ್ಯಾಯಗೋಸ್ಕರ ಕೆಲಸ ಮಾಡಿದರೋ ಅವರ ಮುಖಾಂತರ ನಮಗೆ ಒಂದು ಕಮಿಟಿ ರಿಪೋರ್ಟ್ ಅದನ್ನ ಮಾಡಬೇಕು ಮತ್ತೆ ಅದರ ತಕ್ಕಂತೆ ಆದಷ್ಟು ಬೇಗ ಬಹಿರಂಗ ಪಡಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ನಾಪಕ ಇಟ್ಕೊಳ್ಳಿ, ನಮಗೆ ಯಾವುದೇ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅಂದ್ರೆ ಈ ಒಂದು ಬಹಳ ಬೇರೂರಿರೋ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಎಷ್ಟು ನ್ಯಾಯಯುತವಾದ ಬೇಡಿಕೆ ಅನ್ನೋದಷ್ಟೇ ಅಲ್ಲ, ಇವತ್ತಿನ ದಿನ ನಮಗೆ ಎಷ್ಟು ಮಟ್ಟಿಗೆ ಜನ ಬೆಂಬಲ ಇದೆ, ಮಾಧ್ಯಮ ಬೆಂಬಲ ಇದೆ ಮತ್ತೆ ಸಿನಿಮಾ ರಂಗದ ಒಳಗಡೆಯಿಂದ ಬೆಂಬಲ ಇದೆ ಅನ್ನೋದು ಬಹಳ ಮುಖ್ಯ. ನಮಗೇನ್ ಬಹಳ ಸಂತೋಷ ಅಂದ್ರೆ ಕರ್ನಾಟಕ ಜನತೆ ಹೌದು ಇದು ಅಗತ್ಯ ಇದೆ ಅಂತ ಹೇಳಿದೀರಾ. ಮಾಧ್ಯಮದವರು ಬಹಳ ಸೂಕ್ಷ್ಮವಾಗಿ, ಬಹಳ ಅರ್ಥಪೂರ್ಣವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಮತ್ತೆ ನಮ್ಮ ಕನ್ನಡ ಚಿತ್ರರಂಗದ ಒಳಗಿನ ಜನನೂ ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ನಮಗೆ. ಆದರೆ ಈ ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ಬಹಳ ಸ್ಥಾಪಿತ ಹಿತಾಸಕ್ತಿಗಳು, ಪುರುಷ ಪ್ರಧಾನ ಮನಸ್ಥಿತಿಗಳು, ಅಸಮಾನತೆಯ ಮನಸ್ಥಿತಿಗಳು, ನೈತಿಕತೆಯ ಕೊರತೆಯ ಮನಸ್ಥಿತಿಗಳು ಬಹಳ ಲೇವಡಿ ಮಾಡಿ, ಬಾಯಿ ಬಂದಂಗೆ ಮಾತಾಡಿ, ಬಹಳ ವ್ಯಂಗ್ಯವಾಗಿ ಮಾತಾಡಿ ಹೀಯಾಳಿಸಿದರೆ ನಮ್ಮ ಹೋರಾಟ ನಮ್ಮ ಬೇಡಿಕೆ. ಎಷ್ಟೋ ತಲೆಮಾರುಗಳಿಂದ ಮಹಿಳೆಯರು ಅವರ ದೇಹದ ಮೇಲೆ, ಅವರ ಮನಸ್ಸುಗಳ ಮೇಲೆ, ಅವರ ಮಾನವ ಘನತೆ ಮೇಲೆ ನೇರ ದಾಳಿ ಆಗಿರೋದು ಈ ಚಿತ್ರರಂಗದ ಇತಿಹಾಸ. ಇದೇ ಅಲ್ಲ ಎಲ್ಲಾ ಚಿತ್ರರಂಗದಲ್ಲೂ ಹಿನ್ನೆಲೆ. ಇದನ್ನ ನಿಮಗೆ ಹೀಯಾಳಿಸಬೇಕು ಅಂತ ಮನಸ್ಸಿದ್ರೆ ಅದೆಂತ ಕ್ರೂರ ಮನಸ್ಥಿತಿ, ಅದೇನ ಎಂತ ವಿಕೃತ ಮನಸ್ಥಿತಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಆದರೆ ನಮಗೆ ಒಂದು ಉತ್ತಮ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ಕೂಡ ಅವರವರ ಅನಿಸಿಕೆಗಳನ್ನ ಹೇಳಕ್ಕೆ ಒಂದು ವಾತಾವರಣ ಇರಬೇಕು. Article 19 ಅನ್ನೋದು ವಾಕ್ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರ, ಮಾಧ್ಯಮದ ಸ್ವತಂತ್ರ ಅನ್ನೋದನ್ನ ಎತ್ತಿ ಹಿಡಿಯತ್ತೆ. ಮತ್ತೆ ಅದು ನಮ್ಮ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಭಾಗ ಅನ್ನೋದು ಹೇಳುತ್ತೆ. ನಮ್ಗೆ ಯಾವಾಗ ವಾಕ್ ಸ್ವತಂತ್ರ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗತ್ತೆ ಅಂದಾಗ, ಅಂದ್ರೆ ನಮ್ಗೆ ಯಾವಾಗ ಯಾರು ಮಾತಾಡಿರೋರು ಕಿವಿಗೆ ಇಂಪಾಗಿದ್ದಾಗ ಅಲ್ಲ, ಯಾವಾಗ ನಮಗೆ ಯಾರಾದ್ರೂ ಮಾತಾಡಿರೋದನ್ನ ನಮ್ಗೆ ಇಷ್ಟ ಇಲ್ಲದೆ ಇದ್ದಾಗ ಅದನ್ನ ಸಹಿಸ್ಕೋಬೇಕು ಅಂದಾಗಲೇ ನಮಗೆ ವಾಕ್ ಸ್ವತಂತ್ರ ಬಹಳ ಮುಖ್ಯ ಆಗುತ್ತೆ. ವಾಕ್ ಸ್ವತಂತ್ರದ ಅಡಿಯಲ್ಲಿ ಬಹಳ ಉತ್ತಮವಾದ ಮಾತು ಆಡಬಹುದು, ಅಥವಾ ಈ ಒಂದು ಚಿತ್ರರಂಗದ ಸ್ಥಾಪಿತ ಹಿತಾಸಕ್ತಿಗಳು ಫಿಲ್ಮ್ ಚೇಂಬರಿನಿಂದ ಬಹಳ ಒಂದು ಜನವಿರೋಧಿ ಮಾತುಗಳನ್ನು ಕೂಡ ಆಡೋ ಒಂದು ಹಕ್ಕಿದೆ. ನಮಗೆ ಒಬ್ಬರು ಮಾತಾಡಿದಾಗ ಅವರ ಮನಸ್ಸಿನಲ್ಲಿ ಏನಿದೆ, ಅವರ ತಲೆಯಲ್ಲಿ ಏನಿದೆ, ಅವರ ಅಂತರಾಳಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಮಗೆ ಈ ಚಿತ್ರರಂಗದ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ವರ್ಷ ಈ ತರ ಬೇರೆ ಬೇರೆ ಮಾಧ್ಯಮಗಳು ಇರಲಿಲ್ಲ. ನಾವು ಒಂದು ವ್ಯಕ್ತಿನ ಗುರುತಿಸಬೇಕು ಅಂದ್ರೆ ಬರೀ ತೆರೆ ಮೇಲೆ ನೋಡ್ಕೊಂಡು ಅವ್ರನ್ನ ಗುರುತಿಸಿ ಅವ್ರನ್ನ ಹಿಂದೆ ಚೆನ್ನ ಅವ್ರನ್ನ ಹೊನ್ನಶೂಲಕ್ಕೆ ಏರ್ಸಿದ್ವಿ. ಆದ್ರೆ ಇವತ್ತಿನ ದಿನ ಜನರು ಗೊತ್ತಾಗಿದೆ ಅವ್ರು ಎಂತವ್ರು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರ ಮಾತನ್ನ ಕೇಳಬೇಕು, ಅವರ ನಡವಳಿಕೆ ನೋಡಬೇಕು. ಸೊ ನಮಗೆ ಕಡಿಮೆ ಮಾತಾಡೋ ಪ್ರಶ್ನೆ ಬರಲ್ಲ, ಇವತ್ತಿನ ದಿನ ಎಲ್ಲರೂ ಕೂಡ ಜಾಸ್ತಿ ಮಾತಾಡಬೇಕು, ಆ ಮಾತನ್ನ ಕೇಳಿಸ್ಕೋಬೇಕು, ಆ ಮಾತನ್ನ ಅರ್ಥ ಮಾಡ್ಕೋಬೇಕು. ನಮಗೆ ಇವತ್ತಿನ ದಿನ ಅಷ್ಟೇ ಅಲ್ಲ, ಬಹಳ ವರ್ಷಗಳಿಂದ ಎಷ್ಟೋ ಇತಿಹಾಸ ನೋಡಿದ್ರೆ ಯುದ್ಧಗಳು ಸಹ ನಡೆದಿದ್ದಾವೆ. ಹಿಂದಿನ ಯುದ್ಧಗಳು ಬಿಲ್ಲು ಬಾಣದಲ್ಲಿ, ಅದರ ನಂತರ ಖಡ್ಗ ಮತ್ತು ತಲವಾರುಗಳಲ್ಲಿ, ಮತ್ತೆ ಅದರ ನಂತರ ಬಾಂಬು ಬಂದೂಕದಲ್ಲಿ. ಆದರೆ ಕರ್ನಾಟಕದಲ್ಲಿ 2024 ಯುದ್ಧ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಇವೆಲ್ಲ ಅಹಿಂಸಾತ್ಮಕವಾಗಿ ಮತ್ತೆ ಸೈದ್ಧಾಂತಿಕ ಯುದ್ಧಗಳು. ನಾವು ಯಾವ ರೀತಿ ಯುದ್ಧ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ನಮ್ಮ ವಿಚಾರಗಳ ಮುಖಾಂತರ,
ನಮ್ಮ ಆಲೋಚನೆಗಳ ಮುಖಾಂತರ, ನಮ್ಮ ಭಾವನೆಗಳ ಮುಖಾಂತರ, ನಮ್ಮ ಮಾತುಗಳ ಮುಖಾಂತರ ನಾವೆಲ್ಲ ಈ ಯುದ್ಧಗಳು ಮಾಡ್ತಾ ಇದೆ. ಸೊ ನಮ್ಮ ಫೈರ್ ಸಂಸ್ಥೆನಲ್ಲಿ ಅನೇಕ ಜನ ಅಹಿಂಸಾವಾದ ಸಮಾನತಾವಾದ ಯೋಧರು ಇದ್ದಾರೆ. ಅವರೆಲ್ಲ ಒಂದು ಮಹಿಳೆಯರು ಇದ್ದಾರೆ, ಮಹನೀಯರು ಇದ್ದಾರೆ, ಟ್ರಾನ್ಸ್ಜೆಂಡರ್ ಇದ್ದಾರೆ, ಎಲ್ಲ ಲಿಂಗ ವರ್ಗ ಜಾತಿಯವರು ಸಹ ಇದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಸೇರಿ ಒಂದು ಸಮಸಮಾಜವಾದ ಚಿತ್ರರಂಗ, ಸಮಸಮಾಜವಾದ ಕರ್ನಾಟಕ ನಮಗೆ ಬೇಕು, ದೇಶ ಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ, ಇತಿಹಾಸನ ತಿಳ್ಕೊಳ್ತಾ ಇರೋರು ಇತಿಹಾಸನ ಸೃಷ್ಟಿಸಲಾರರು ಅಂತ. ನಾವು ಕೂಡ ಕನ್ನಡ ಚಿತ್ರರಂಗದ ಇತಿಹಾಸನ ಅರ್ಥ ಮಾಡ್ಕೋಬೇಕು. ಎಷ್ಟೋ ವರ್ಷ, 90 ವರ್ಷದ ಇತಿಹಾಸ ನಮ್ಮ ಕನ್ನಡ ಚಿತ್ರರಂಗ, ಬಹುತೇಕ ವರ್ಷ ಅಥವಾ ಎಷ್ಟೋ ವರ್ಷಗಳು 40, 50, 60, 70, 80 ದಶಕ ಸಂದರ್ಭದಲ್ಲಿ ಅನ್ನದಾತರ ಪ್ರೊಡ್ಯೂಸರ್ಸ್. ಯಾಕಂದ್ರೆ ನಮ್ಮ ಚಿತ್ರರಂಗ ಒಂದು ವ್ಯಾಪಾರದ ರಂಗ, ಅದು ಒಂದು ಬಾಕ್ಸ್ ಆಫೀಸ್ ರಂಗ. ಈ ಚಿತ್ರರಂಗದಲ್ಲಿ ಅನ್ನದಾತರ ಪ್ರೊಡ್ಯೂಸರ್ಸ್ ದುಡ್ಡು ಹಾಕಿದಾಗ ಅವರು ಚಿತ್ರರಂಗದಲ್ಲಿ ಚಿತ್ರ ಮಾಡೋ ದುಡ್ಡು ಹಾಕೋರು. ಆದ್ರೆ ಎಷ್ಟು ಕಾರ್ಮಿಕ ವರ್ಗ, ಶ್ರಮಜೀವಿ ವರ್ಗ, ಇವ್ರಿಗೆಲ್ಲ ದುಡ್ಡು ಕೊಡ್ಲೇಬೇಕು ಅಂತ ಏನು ಒಂದು ಒತ್ತಡ ಇರಲಿಲ್ಲ. ಈ ಅನ್ನದಾತರ ಪ್ರೊಡ್ಯೂಸರ್ಗಳು ಅವ್ರಿಗೆ ಮನಸ್ಸು ಬಂದ್ರೆ, ಸಿನಿಮಾ ಗೆದ್ರೆ ಅವಾಗ ದುಡ್ಡು ಕೊಡೋರು ಅವ್ರು ಅನ್ಸಿದ್ರೆ, ಅವರಿಗೆ ಸಿನಿಮಾ ಸೋತ್ರೆ ದುಡ್ಡು ಕೊಡ್ತಾ ಇರಲಿಲ್ಲ. ಈ ಕಾರ್ಮಿಕರು, ಶ್ರಮಜೀವಿಗಳು ಬದುಕಕ್ ಆಗ್ತಿರ್ಲಿಲ್ಲ. ಎಷ್ಟೋ ಜನ ಪ್ರೊಡ್ಯೂಸರ್ಗಳು ದುಡ್ಡು ಮಾಡ್ಕೊಂಡ್ರು ಕೂಡ ನಮ್ಮ ಕಾರ್ಮಿಕರು ಶ್ರಮಜೀವಿಗಳಿಗೆ ದುಡ್ಡು ಕೊಡದೇ ಇರೋ ಉದಾಹರಣೆಗಳು ಸಹ ಇದೆ. ಅದೇ ಸನ್ನಿವೇಶದಲ್ಲಿ ನಮಗೆ ಚಾಲಕರ ಸಂಘ ಬಹಳ ಗಟ್ಟಿಯಾಗಿ, ಇದು ದೊಡ್ಡ ಮಟ್ಟದ ಅನ್ಯಾಯ, ನಮ್ಮ ಕಾರ್ಮಿಕರ ಹಕ್ಕುಗಳನ್ನ ಉಳಿಸಬೇಕು ಅಂತ ಹೋರಾಟ ಶುರು ಮಾಡಿದ್ರು. ನಮಗೂ ಕೂಡ ಕರ್ನಾಟಕಕ್ಕೆ ಒಂದು ಒಕ್ಕೂಟ ಬೇಕು ಅಂತ ಒತ್ತಡ ಶುರುವಾಯಿತು. ಆ ಸಂದರ್ಭದಲ್ಲಿ ಎಷ್ಟೋ ಪ್ರಭಾವಿ ವ್ಯಕ್ತಿಗಳು, ಎಷ್ಟೋ ಸಿನಿಮಾ ಸ್ಟಾರ್ಗಳು, ಪ್ರೊಡ್ಯೂಸರ್ಸ್ಗಳು, ಡೈರೆಕ್ಟರ್ಗಳು, ಹೆಸರು ಮಾಡಿರೋರು ಎಲ್ಲರೂ ಕೂಡ ಈ ಒಕ್ಕೂಟದ ಹೋರಾಟದ ವಿರುದ್ಧ ಸಹ ನಿಂತ್ಕೊಂಡು, ಇಲ್ಲ ಪ್ರೊಡ್ಯೂಸರ್ಸ್ ಕೊಟ್ರೆ ಇಸ್ಕೊಳ್ಳಿ, ಕೊಡದೇ ಇದ್ರೆ ನೀವು ಹಂಗೆ ಕಷ್ಟ ನರಳಿ ಅಂತ ಒಂದು ವಿಚಾರನ ವ್ಯಕ್ತಪಡಿಸಿರೋ ಉದಾಹರಣೆಗಳು ಇದ್ದಾರೆ. ಆದ್ರೆ ನಮ್ಮ ಕಾರ್ಮಿಕ ವಲಯ ಗಟ್ಟಿಯಾಗಿ ನಿಂತು, ಇಲ್ಲ ಒಕ್ಕೂಟ ಬೇಕು ಅಂತ ನಮ್ಮ ಕರ್ನಾಟಕದ ಒಕ್ಕೂಟ ಶುರುವಾಯಿತು. ಅದಕ್ಕೆ ಅನೇಕರು, ನಮ್ಮ ಶಂಕರ್ ನಾಗಂತವರು ಮತ್ತೆ ಬಹಳ ಜನ ಅದಕ್ಕೆ ಅದರ ಪರವಾಗಿ ನಿಂತು ಅದನ್ನ ಎತ್ತಿ ಹೇಳಿದ್ರು. ಮತ್ತೆ ಹೋರಾಟಗಳು ಅನೇಕ ಬಂದಿದೆ ಕನ್ನಡ ಚಿತ್ರರಂಗದಲ್ಲಿ. ಚೆನ್ನೈಯಿಂದ ಬೆಂಗಳೂರಿಗೆ ತರಬೇಕು ಅಂತ 1986 ಆ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಹೋರಾಟಗಳಾಯಿತು. ಸ್ಥಾಪಿತ ಹಿತಾಸಕ್ತಿಗಳು ಸಹ, ಇಲ್ಲ ಚೆನ್ನೈನಲ್ಲೇ ಇಲ್ಲಿ ನಮಗನುಕೂಲ ಅನ್ನೋ ರೀತಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಗಂಡಸರು ಸಹ ಅದನ್ನ ವಿರೋಧ ಮಾಡಿದ್ರು. ಅದು ನಮ್ಮ ಕಾರ್ಮಿಕ ವಲಯ, ನಮ್ಮ ಕಾಳಜಿ ಇರೋ ವಲಯ, ನಮಗೆ ಉತ್ತಮ ಚಿತ್ರರಂಗ ಬರಬೇಕು ಅಂತ ವಲಯ, ಬಹಳ ಜನ ಬೆಂಗಳೂರಿಗೆ ಬರಬೇಕು, ಇದು ಬೆಂಗಳೂರಿನಲ್ಲಿ ನೆಲೆ ಊರಬೇಕು ಅಂತ ಹೋರಾಟ ಮಾಡಿರೋದ್ರಿಂದ ಈ ರೀತಿ ಆಗಿದೆ ನಮ್ಮ ಚಿತ್ರರಂಗ, ಈ ಮಟ್ಟಕ್ಕೆ ಬಂದಿದೆ. ಸೊ ಹೋರಾಟದಿಂದ, ಹಿನ್ನೆಲೆಯಿಂದ ಬಂದಿರೋ ಚಿತ್ರರಂಗ ನಮ್ದು, ಅದೇ ರೀತಿ ಹೋರಾಟನ ನಮ್ಮ ಫೈರ್ ಸಂಸ್ಥೆ ಮುಂದುವರಿತಾ ಇದೆ. ಲಿಂಗ ಸಮಾನತೆ, ಲಿಂಗ ನ್ಯಾಯ, ಮತ್ತೆ ನಮ್ಮ ಬರಹಗಾರರಿಗೋಸ್ಕರ, ನಮ್ಮ ಕಾರ್ಮಿಕರಿಗೋಸ್ಕರ, ಎಲ್ಲ ಯಾರ್ಯಾರ ಧ್ವನಿನ ನಿಶಬ್ದಗೊಳಿಸಿದೆ ಈ ವ್ಯವಸ್ಥೆ, ಯಾರ್ಯಾರ ಧ್ವನಿನ ಧ್ವಂಸ ಮಾಡಿದೆ, ಅವರೆಲ್ಲರಿಗೂ ನಾವು ನ್ಯಾಯ ಕಲಿಸಬೇಕು. ನ್ಯಾಯ ಅಂದ್ರೆ ಏನು? ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನ ನಾವು ಕೈಲಾದಷ್ಟು ಸರಿಪಡಿಸೋದು. ಆ ನ್ಯಾಯ ನಮಗೆ ಬೇಕು ಅಂತ ನಾವೆಲ್ಲ ಶ್ರಮಿಸ್ತಾ ಇದೀವಿ. ಇವತ್ತು ಫಿಲ್ಮ್ ಚೇಂಬರ್ ಎಷ್ಟು ಅಸ್ತಿತ್ವದಲ್ಲಿರಕ್ಕೆ ಅವ್ರಿಗೆ ಹಕ್ಕಿದೆಯೋ, ನಮಗೂ ಕೂಡ ಫೈರ್ ಸಂಸ್ಥೆಗೂ ಅಷ್ಟೇ ಅಸ್ತಿತ್ವದಲ್ಲಿರೋ ಹಕ್ಕಿದೆ. ನೀವು ನಮಗೆ ಸೇರ್ತೀರಾ ಅಂದ್ರೆ ನಮ್ಮ ಜೊತೆ ಬಹಳ ಸಂತೋಷ. ಅದು ನೀವು ಸೇರಲ್ಲ ಅಂದ್ರೆ ಅದು ನಿಮ್ಮಿಷ್ಟ. ಆದ್ರೆ ನಮ್ಮ ಕೆಲಸಗಳನ್ನ ನಾವು ಖಂಡಿತ ಮುಂದುವರಿಸ್ತೀವಿ. ನಮಗೂ ಕೂಡ ಇಲ್ಲಿ ಚಿತ್ರರಂಗದ ಬಗ್ಗೆ ಪ್ರೀತಿ ಇದೆ, ಒಂದು ಉತ್ತಮ ಚಿತ್ರರಂಗ ಕಟ್ಟಬೇಕು ಅನ್ನೋದನ್ನ ಕಾಳಜಿ ಇದೆ. ನಮ್ಮ ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆ, ನಮ್ಮ ದುಡ್ಡು, ನಮ್ಮ ಲಾಭ ಮುಖ್ಯ ಅಲ್ಲ, ನಮಗೆ ಚಿತ್ರರಂಗದ ಬೆಳವಣಿಗೆ ಮುಖ್ಯ. ನಮಗಾಗಿರೋ ಕಷ್ಟಗಳು ಬೇರೆಯವ್ರ ಅನುಭವಿಸಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಕಾಳಜಿ. ಅದೇ ನಿಟ್ಟಿನಲ್ಲಿ ವಿಮೆನ್ ಕಮಿಷನ್ 14 ತಾರೀಕು ಫಿಲ್ಮ್ ಚೇಂಬರ್ ಮೇಲೆ ಒತ್ತಡ ಹಾಕಿ, ಒಂದು ಈ ವಿಚಾರ ಕರ್ನಾಟಕಕ್ಕೆ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆ ನೀವು ಕರಿಬೇಕು ಅಂತ ಒತ್ತಡ ಹಾಕಿರೋದ್ರಿಂದ 14 ತಾರೀಕು ಫಿಲ್ಮ್ ಚೇಂಬರು 11:00-11:30 ಅನೇಕ ಜನ, ಮತ್ತೆ ಎಲ್ಲಾ ಕನ್ನಡ ಚಿತ್ರರಂಗದ ಮಹಿಳೆಯರು, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಮಹಿಳೆಯರನ್ನ ಕರೆಸಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ನೀವು ಮಾಡಿ, ಯಾರ್ಯಾರು ಒಂದು ಚಿತ್ರರಂಗದ ಒಳಿತಿಗಾಗಿ ಕೆಲಸ ಮಾಡ್ತಿರೋ ಎಲ್ಲಾರು ಒಳ್ಳೇದೆ. ನೀವೆಲ್ಲ ನಿಮ್ ನಿಮ್ ರೀತಿ ಪ್ರಯತ್ನ ಪಡಿ. ಆದ್ರೆ ನಾವೇನ್ ನಿರೀಕ್ಷೆ ಮಾಡ್ತೀವಿ, ಏನ್ ಕೇಳ್ಕೊಂತೀವಿ ಅಂದ್ರೆ, ಫಿಲ್ಮ್ ಚೇಂಬರ್ ಅವರೇ, ನೀವೆಲ್ಲ ನಿನ್ನೆ ಮೊನ್ನೆಯಿಂದ ಬಹಳ ಬಾಯಿಗೆ ಬಂದಂಗೆ ಮಾತಾಡಿದಿರ, ಬಹಳ ಕ್ರೂರತೆಯಿಂದ ಮಾತಾಡಿದಿರ. ನೀವೆಲ್ಲ ಅವತ್ತು 14 ತಾರೀಕು ಆ ಕ್ರೂರತೆಯ ಮಾತುಗಳನ್ನ ಮಾತಾಡಕ್ ಹೋಗ್ಬೇಡಿ ಅಂತ ಕೇಳ್ತೀವಿ. ನೀವೇನ್ ಮಾಡ್ಬೇಕು ಅಂದ್ರೆ, ಈ ಒಂದು ಮಹಿಳೆಯರು ಅನುಭವಿಸಿರೋ ಕಷ್ಟಗಳನ್ನ ಕೇಳಿಸ್ಕೊಳ್ಳಿ, ಅವರ ದೃಷ್ಟಿಕೋನದಿಂದ ಸಮಾಜ ನೋಡಕ್ಕೆ ಪ್ರಯತ್ನ ಪಡಿ. ನೀವು ಅವರನ್ನ ಮಾತಾಡಕ್ ಬಿಡಿ, ಅವರಿಂದ ಕಲ್ತ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಅದನ್ನ ಮಾಡ್ತೀರಾ? ಮತ್ತೆ ಮಹಿಳೆಯರೇ, ಮತ್ತೆ ಯಾರ್ಯಾರು ನಿಮ್ಗೆ ಈ ತರ ಅನ್ಯಾಯ ಆಗಿದೆಯೋ
ಲೈಂಗಿಕ ಕಿರುಕುಳ, ದೌರ್ಜನ್ಯ ಮತ್ತೆ ಅಸಮಾನತೆಯಲ್ಲಿ ಕೂಡಿರೋ ವ್ಯವಸ್ಥೆಯಲ್ಲಿ ಬಲಿಯಾಗಿದ್ರು. ನೀವೆಲ್ಲರೂ ಹೋಗಿ ನಿಂತ್ಕೊಂಡು ಹೇಳ್ಕೊಳ್ಳಿ ಧೈರ್ಯದಿಂದ, ಗಟ್ಟಿಯಾಗಿ, ಯಾಕಂದ್ರೆ ನಿಮ್ಮ ಗಟ್ಟಿ ಧ್ವನಿಯಿಂದನೇ ನಮಗೆ ಏನಾದ್ರು ಬದಲಾವಣೆ ಆಗಕ್ ಸಾಧ್ಯ. ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ಲಿಂಗ ಅಸಮಾನತೆ 10 ವರ್ಷಗಳಿಂದ 2014 ಶುರುವಾಗಿರೋದಲ್ಲ, 10,000 ವರ್ಷಗಳಿಂದ ಶುರುವಾಗಿದೆ. ಆ 10,000 ವರ್ಷಗಳಿಂದ ಯಾವಾಗಿಂದ ಅಸಮಾನತೆ ಇದೆಯೋ, ನಮಗೆ ಅದಕ್ಕೆ ಆ ಅಸಮಾನತೆಯ ವ್ಯವಸ್ಥೆ ವಿರುದ್ಧ ಪ್ರತಿರೋಧ ಯಾವಾಗ ಗಟ್ಟಿಯಾಗಿ ಬರ್ತಾ ಇದೆ. ಇವತ್ತಿನ ದಿನ ಈ ಹೋರಾಟ ಒಂದ್ ರೀತಿ ಮಹಿಳೆಯರಿಗೂ ಮಹನೀಯರಿಗೂ ಅಸ್ಮಿತೆಯ ಹೋರಾಟ ಅಲ್ಲ, ಇದು ಒಂದು ಸೈದ್ಧಾಂತಿಕ ಹೋರಾಟ. ಯಾಕಂದ್ರೆ ಇದು ನಾವೇನ್ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಇದು ಒಂದು ಪವರ್ ಸ್ಟ್ರಕ್ಚರ್ ನಡೆಯೋ ಅನ್ಯಾಯ. ಯಾರ್ಯಾರ ಪ್ರಭಾವದಲ್ಲಿ ಪವರ್ ಸ್ಟ್ರಕ್ಚರ್ ಅಲ್ಲಿ ಇದ್ರೆ, ನಮ್ಮ ವ್ಯವಸ್ಥೆಯಲ್ಲಿ ಗಂಡಸರು ಕೂತಿದ್ದಾರೆ, ಯಾರ್ಯಾರ ದುಡ್ಡಿರೋ ಗಂಡಸರು, ನೈತಿಕತೆ ರಹಿತ ಮನಸ್ಥಿತಿ ಇರೋ ಗಂಡಸರು, ಇವರೆಲ್ಲ ಸಹ ಕೂತಿದ್ದಾರೆ. ಆದರೆ ಬಹುಶಃ ಯಾರಾದ್ರೂ ಬೇರೆ ಲಿಂಗದವರು ಸಹ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಕೂತರೂ ಕೂಡ ಅವರಲ್ಲೂ ಕೂಡ ತಾರತಮ್ಯ ಮಾಡೋ ಸಾಧ್ಯತೆಗಳು ಇದೆ ಅಂತ ನಮ್ಗೆ ಇತಿಹಾಸ ತೋರಿಸಿದೆ. ಸೊ ಇದು ಒಂದು ಇಡೀ ಪವರ್ ಡೈನಾಮಿಕ್ ಅನ್ನ, ಪವರ್ ಸ್ಟ್ರಕ್ಚರ್ ಅನ್ನ ಪ್ರಶ್ನೆ ಮಾಡೋ ಒಂದು ಹೋರಾಟ. ಸೊ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಜೊತೆ ನಿಂತ್ಕೋಬೇಕಾಗಿರೋರು ಎಲ್ಲ ಒಂದು ಲಿಂಗ ಸಮಾನತೆ, ಲಿಂಗ ನ್ಯಾಯ, ಲಿಂಗ ಘನತೆ, ಮಾನವ ಘನತೆಯನ್ನು ಎತ್ತಿ ಹಿಡಿಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಎತ್ತಿ ಹಿಡಿಬೇಕು ಅನ್ನೋ ಮನಸ್ಥಿತಿಗಳು ಎಲ್ಲ ಮನುಷ್ಯರು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳಿ, ನಾವು ಕಟ್ಕೊಳ್ಳಿ. ನಮ್ಮ ದೇಶದಲ್ಲಿ ಬರೀ 3 ರಾಜಕೀಯವಾದ ಸೈದ್ಧಾಂತಿಕ ನೆಲೆಗಟ್ಕೊಳ್ಳಿದೆ ಅಂತ ಹೇಳಕ್ಕಾಗಲ್ಲ, 4 3 ಅಂದ್ರೆ ರೈಟ್, ಲೆಫ್ಟ್ ಅಂಡ್ ಸೆಂಟರ್ ಅಂದಾಗ ರೈಟ್ ವಿಂಗ್ ಅನ್ನೋದು ಬಿಜೆಪಿ, ಸೆಂಟರ್ ವಿಂಗ್ ಅಂದ್ರೆ ಕಾಂಗ್ರೆಸ್, ಜೆಡಿಎಸ್, ಆಪ್, ಲೆಫ್ಟ್ ವಿಂಗ್ ಅಂದ್ರೆ ಕೇರಳದಲ್ಲಿ ಕಮ್ಯುನಿಸ್ಟ್. ಆದ್ರೆ ನಮಗೆ ನಿಜವಾಗ್ಲೂ ಒಂದು ಉತ್ತಮ ದೇಶ ಕಟ್ಟಬೇಕು, ಉತ್ತಮ ರಾಜ್ಯ ಕಟ್ಟಬೇಕು, ಉತ್ತಮ ಚಿತ್ರರಂಗ ಕಟ್ಟಬೇಕು ಅಂದ್ರೆ ನಮಗೆ ಅಂಬೇಡ್ಕರ್, ಪೆರಿಯಾರ್ ಮತ್ತೆ ಕಾಂಚೀರಾಮಿನ ವಾದ, ಅದು ಒಂದು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಪ್ರತಿರೋಧ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೀತಾರೆ ಭಾರತೀಯ ಪಂಥಿ ಅಂತ ಕರೀತಾರೆ. ನಾನು ಹೆಮ್ಮೆಯಿಂದ ಕಲಿತೀನಿ, ಅದು ಒಂದು ಸತ್ಯ ಪಂಥಿ. ಸೊ ನಮಗೆ ಕರ್ನಾಟಕಕ್ಕೆ ಅಗತ್ಯ, ದೇಶಕ್ಕೆ ಅಗತ್ಯ ಇರೋದು ಒಂದು ಸತ್ಯ ಪಂಥಿ. ಆ ಸತ್ಯ ಪಂಥಿಯಲ್ಲಿ ನಾವೆಲ್ಲರೂ ಸಹ ಶ್ರಮಿಸೋಣ ಅಂತ ನಾನು ಹಾರೈಸ್ತೀನಿ. ಕೊನೆಯದಾಗಿ 12ನೇ ಶತಮಾನದ ಕ್ರಾಂತಿ ಏನು, ಕರ್ನಾಟಕದ ಹೆಮ್ಮೆಯ ಕ್ರಾಂತಿ, ಮತ್ತೆ ಇಡೀ ಪ್ರಪಂಚದಾದ್ಯಂತ ಕರ್ನಾಟಕನ ಗುರುತಿಸೋದು ಆ 12ನೇ ಶತಮಾನದ ಬಸವಣ್ಣ ಮತ್ತು ಬಸವಾದಿ ಶರಣರ ಕ್ರಾಂತಿ. ಅದರಲ್ಲಿ ಲಿಂಗ ಸಮಾನತೆ, ಲಿಂಗ ನ್ಯಾಯ, ಲಿಂಗ ಘನತೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಹಳ ಮುಖ್ಯವಾದ ಭಾಗ ಆಯ್ತು. ನಮಗೆ ಬಸವಣ್ಣವರಿಗಿಂತ ಹಿರಿಯರಾದ ಒಬ್ಬ ಗಂಡಸಾಗಿರೋರಾದ ದೇವರ ದಾಸಮಯ್ಯ ಒಂದು ವಚನ ಹೇಳ್ತಾರೆ. ಆ ವಚನ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಮೊಲೆ ಮೂಗು ಬಂದರೆ ಹೆಣ್ಣಂತಾರೆ, ಗಡ್ಡ ಮೀಸೆ ಬಂದರೆ ಗಂಡಂತಾರೆ, ಒಳಗಿರೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ. ಈ ಒಂದು ಸಮಾನತೆಯ ಕೂಗು ಮುಂದುವರಿಸಲಿ. ಫೈರ್ಗೆ ಯಾರ್ಯಾರು ನಿಮ್ ನಿಮ್ಮ ರೀತಿಯಲ್ಲಿ ಬೆಂಬಲ ಕೊಡ್ತೀರೋ ಖಂಡಿತ ಬನ್ನಿ, ಸೇರ್ಕೊಳ್ಳಿ. ನಮ್ಮ ಮಹಿಳೆಯರಿಗೆ, ನಮ್ಮ ಬರಹಗಾರರಿಗೆ, ನಮ್ಮ ಕಾರ್ಮಿಕರಿಗೆ ಯಾರ್ಯಾರು ನಿರ್ಲಕ್ಷ್ಯ ಆಗಿದೆಯೋ ಅವರೆಲ್ಲರಿಗೂ ನ್ಯಾಯ ಕೊಟ್ಟು ಒಂದು ಉತ್ತಮ ಚಿತ್ರರಂಗ ಕಟ್ಟೋದು ನಮ್ಮ ಉದ್ದೇಶ. ನೀವೆಲ್ಲರೂ ಸೇರ್ಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ.